ಪಿನ್ಯ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಹೆಗ್ಗನಹಳ್ಳಿ ನಿಸರ್ಗ ಶಾಲೆಯ ಸಂಸ್ಥಾಪಕ ಹಾಗೂ ಮಾಜಿ ಪಾಲಿಕೆ ಸದಸ್ಯರಾದ ಎಚ್ ಎನ್ ಗಂಗಾಧರ್ ನೇತೃತ್ವದಲ್ಲಿ ನಿಸರ್ಗ ಸಿರಿ ಸಂಜೆ ಮತ್ತು ಶಾಲಾ ವಾರ್ಷಿಕೋತ್ಸವವನ್ನು ಆಯೋಜಿಸಲಾಗಿತ್ತು. ಈ ಸಿರಿ ಸಂಜೆ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ್ದಾರೆ. ನಿಸರ್ಗ ಶಾಲೆ ಉನ್ನತ ಮಟ್ಟಕ್ಕೆ ಬೆಳೆಯಬೇಕೆಂದರೆ ಎಚ್ ಎನ್ ಗಂಗಾಧರ್ ಅವರ ಪರಿಶ್ರಮ ಅದ್ಭುತವಾದದ್ದು. ಎಚ್ ಎನ್ ಗಂಗಾಧರ್ ಚಿಕ್ಕ ವಯಸ್ಸಿನಲ್ಲೇ ಒಂದು ಸಣ್ಣ ಸಂಸ್ಥೆಯಾಗಿ ಸ್ಥಾಪಿಸಿ ಸುಸಜ್ಜಿತ ಕಟ್ಟಡ, ವಿಶಾಲ ಆಟದ ಮೈದಾನ, ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲು ನುರಿತ ಮತ್ತು ಪರಿಣಿತ ಶಿಕ್ಷಕರ ವೃಂದದ ಪರಿಶ್ರಮ, ಪೋಷಕರ ಸಹಕಾರದೊಂದಿಗೆ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಬೆಳೆಸಿದ್ದಾರೆ ಮತ್ತು ಪಾಲಿಕೆ ಸದಸ್ಯರಾಗಿರುವರು ಸಹ ಸಾರ್ವಜನಿಕರ ಸೇವೆಯಲ್ಲಿಯೂ ಕೂಡ ತೊಡಗಿಸಿಕೊಂಡು ಕಡುಬಡವರ ಕಷ್ಟಗಳಿಗೆ ಸ್ಪಂದಿಸಿ ಸಮಾಜ ಸೇವಕನಾಗಿ ರಾಜಕೀಯ ಸಜ್ಜನ ನಾಯಕನಾಗಿ ಬೆಳೆದು ಬಂದಿದ್ದಾರೆ. ಇಂಥವರ ಮಾರ್ಗದರ್ಶನದಲ್ಲಿ ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತಮ್ಮ ಮಕ್ಕಳ ಮನಸ್ಸು ಬೇರೆ ಕಡೆ ಜಾರದಂತೆ ಶ್ರದ್ಧಾಭಕ್ತಿಯಿಂದ ಶ್ರಮಿಸುವಂತೆ ಜಾಗೃತಿ ವಹಿಸಬೇಕು. ಅದೇ ರೀತಿ ವಿದ್ಯಾರ್ಥಿಗಳು ಸಹ ತಮ್ಮ ಗುರುಗಳಿಗೆ, ತಂದೆ ತಾಯಿಗಳಿಗೆ ಮತ್ತು ಕಲಿತ ಶಾಲೆಯ ಕೀರ್ತಿ ತರಬೇಕು ಮತ್ತು ಎಂದು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನು ಹೇಳಿದ್ದಾರೆ. ವಾರ್ಷಿಕೋತ್ಸವ ನಿಮಿತ್ತ ವಿವಿಧ ಕ್ರೀಡಾಕೂಟಗಳನ್ನು ಏರ್ಪಡಿಸಲಾಗಿದ್ದು ಮಕ್ಕಳಿಂದ ಸಾಂಸ್ಕೃತಿಕ ಮನರಂಜನೆ ಕಾರ್ಯಕ್ರಮ ಜರುಗಿದವು. ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಮತ್ತು ಪದಕಗಳನ್ನು ನೀಡಿ ಗೌರವಿಸಲಾಗಿದೆ. ನಿಸರ್ಗ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಮಾಜಿ ಪಾಲಿಕೆ ಸದಸ್ಯ ಎಚ್ ಎನ್ ಗಂಗಾಧರ ಪ್ರಾಸ್ತಾವಿಕವಾಗಿ ಭಾಷಣದೊಂದಿಗೆ ಸರ್ವರಿಗೂ ಸ್ವಾಗತ ಕೋರಿದ್ದು, ಈ ಸಂದರ್ಭದಲ್ಲಿ ಬಿಗ್ ಬಾಸ್ ವಿಜೇತ ಕಾರ್ತಿಕ್ ಮಹೇಶ್, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಹರೀಶ್, ನಟಿ ಸಾನ್ಯಾ ಅಯ್ಯರ್, ನಟ ಹೊನ್ನವಳ್ಳಿ ಕೃಷ್ಣ ಸೇರಿದಂತೆ ಇತರರು ಕೂಡ ಇದೇ ವೇಳೆ ಭಾಗಿಯಾಗಿದ್ದರು. ಅವ್ರ ಮನಸ್ಸು ಹೇಳುತ್ತೆ, ನಾನು ಇನ್ನೂ ಒಳ್ಳೇದೇನಾದರೂ ಮಾಡಬೇಕು, ನಾನು ಮುಂದಿನ ದಿನಗಳಲ್ಲಿ ಈ ರೀತಿಯ ಸನ್ಮಾನ ಇಂಥ ವೇದಿಕೆಗಳಲ್ಲಿ ಮಾಡಿಸ್ಕೋಬೇಕು ಅನ್ನೋ ಛಲ ಬರುತ್ತೆ. ಒಂದು ಶಾಲೆ ನಡಿಬೇಕಾದ್ರೆ ಆ ಶಾಲೆಯ ಆಡಳಿತ ಮಂಡಳಿಯ ಒಟ್ಟಿಗೆ ಶಿಕ್ಷಕರು ಮತ್ತು ಏನು ಟೀಚರ್ಸ್ ಇದ್ದಾರೆ ಅವರು ಪಾತ್ರ ಪಾಡೋದಿಲ್ಲ. ಒಂದು ಶಾಲೆಗೆ ಎಲ್ಲ ಜಾತಿಯ ಮಕ್ಕಳು, ಧರ್ಮದ ಮಕ್ಕಳು, ಎಲ್ಲ ಭಾಷೆಯ ಮಕ್ಕಳು ಬರ್ತಾರೆ. ಅಂಥವ್ರನ್ನ ಒಂದು ಕೊಠಡಿಯಲ್ಲಿ ಸೇರಿಸಿ, ಒಬ್ಬ ತುಂಟ ಇರ್ತಾನೆ, ಒಬ್ಬ ತೀಟೆ ಇರ್ತಾನೆ, ಒಬ್ಬ ಭಾಳ ಬ್ರಿಲಿಯಂಟ್ ಇರ್ತಾನೆ, ಒಬ್ಬ ದಡ್ಡ ಇರ್ತಾನೆ, ಇಂಥವ್ರನ್ನೆಲ್ಲ ತಿದ್ದಿ ಸಮಾಜಕ್ಕೆ ಕೊಡುವಂಥ ಶಕ್ತಿ ನಮ್ಮ ಶಿಕ್ಷಕರಿಗೆ ಕೊಟ್ಟಿದ್ದಾನೆ. ಅದಕ್ಕೆ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತೇಳಿ ಈ ಗುರುಗಳನ್ನ ಬ್ರಹ್ಮನ ಸ್ಥಾನಕ್ಕೆ ಹೋಲಿಸಿದ್ದಾರೆ. ಹಿಂದೆ ಗ್ರಾಮಾಂತರ ಪ್ರದೇಶದಲ್ಲಿ ಬಹಳ ಸರ್ಕಾರಿ ಶಾಲೆಗಳಿತ್ತು. ಇವತ್ತು ಬೆಂಗಳೂರಿನಂಥ ಮಹಾನಗರದಲ್ಲಿ ಗಲ್ಲಿ ಗಲ್ಲಿಗೂ ಬೇಕಾದಷ್ಟು ಶಾಲೆಗಳಿವೆ. ವಿದ್ಯಾಭ್ಯಾಸಕ್ಕೆ ಕೊರತೆ ಇಲ್ಲ, ಬುದ್ಧಿವಂತರಿಗೂ ಕೊರತೆ ಇಲ್ಲ. ಹಾಗೆ ಕಾರ್ತಿಕ್ ಹೇಳಿದ್ರು, ನೀವೊಂದು ಗುರಿ ಇಟ್ಕೊಳ್ಬೇಕು ಮಕ್ಕಳು, ಆ ಗುರಿ ತಲುಪಬೇಕಾದ್ರೆ ಒಬ್ಬ ಗುರು ನಿಮ್ಮಿಂದ ಇರಬೇಕು. ಅಂಥ ಒಳ್ಳೆಯ ಗುರುಗಳು ಈ ಶಾಲೆಯಲ್ಲಿದ್ದಾರೆ. ನೀವು ಗುರು ಇಟ್ಕೊಳ್ಳಿ, ಗುರಿ ಇಟ್ಕೊಳ್ಳಿ, ಪ್ರಯತ್ನ ಪಡಬೇಕು. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಮಾತು ಹೇಳ್ತಾರೆ, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಿ, ಈಡೇರುತ್ತೋ ಗೊತ್ತಿಲ್ಲ, ಪ್ರಯತ್ನ ಕೊರೆಯೋರು ಇರಲಿ. 10 ಜನ ವಿದ್ಯಾರ್ಥಿಗಳನ್ನ ಓಡಕ್ಕೆ ಬಿಟ್ಟರೆ ಒಬ್ಬರೇ ಪ್ರಥಮ ಬಹುಮಾನ ಗೆಲ್ಲೋದು. ಆದರೆ ಪ್ರಯತ್ನ ಅಂತೂ 10 ಜನದ್ದು ಇರುತ್ತೆ. ಓಡಲೇಬೇಕು ನಾನು. ಹಾಗಾಗಿ ಗೆದ್ದಿರ್ಬೋದು, ಸೋತಿರ್ಬೋದು, ಛಲ ಬಿಡಬಾರ. ಆ ಛಲ ಒಂದಿದ್ರೆ ಇಂದಲ್ಲ ನಾಳೆ ನಮ್ಮ ಗುರಿನ ಸಾಧಿಸುವಂಥ ಶಕ್ತಿ ನಮ್ಮಲ್ಲಿ ಭಗವಂತ ಕೊಡ್ತಾನೆ. ಹಾಗೆ ಪೋಷಕರದ್ದು ಭಾಳಷ್ಟು ಜವಾಬ್ದಾರಿ ಇದೆ. ಬರೀ ಪಾಠ, ಟ್ಯೂಷನ್ನು, ಹೋಮ್ವರ್ಕ್ ಮಾತ್ರ ನೋಡಿದೆ ಆ ಮಕ್ಕಳು ಏನು ಆಕ್ಷೇಪಿಸಲಿದ್ದಾರೆ, ವಾಲಿಬಾಲ್ ಇಲ್ಲದನೋ, ಕ್ರಿಕೆಟ್ ಇಲ್ಲದನೋ, ಬ್ಯಾಡ್ಮಿಂಟನ್ ಇಲ್ಲದನೋ, ಇಲ್ಲ ಕಾರ್ತಿಕ್ ಥರ ನಾನು ಒಬ್ಬ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದನೋ, ಅವನ ಆಸೆಗೆ ನೀವು ಬೆಂಬಲ ಕೊಡ್ತಾ ಬನ್ನಿ. ಅವನು ಮುಂದೊಂದು ದಿವಸ ಅವನ ಆಸೆನ ಈಡೇರಿಸ್ತಾನೆ. ಅಂತ ಅನೇಕ ಮಹನೀಯರನ್ನ ನಾವು ಈ ಸಮಾಜದಲ್ಲಿ ಕಾಣಬಹುದು. ಬಿಗ್ ಬಾಸ್ ನಾನು ರಾತ್ರಿ 10 ಗಂಟೆಗೆ ಮನೆಗೆ ಹೋದಾಗ ನಾನು ಯಾವುದೂ ನೋಡಲ್ಲ ಟಿವಿ, ಆದರೆ ಇದನ್ನು ನೋಡ್ತಾ ಇದ್ದೆ. ನಾವು ಹೊರತು ಸಂತೋಷರು, ಕಪಾಲಿ, ಕಾರ್ತಿಕ್ ಇವರೆಲ್ಲ ಒಳ್ಳೆ ಟಫ್ ಫೈಟ್ ಇತ್ತು. ಆದರೆ ಗೆದ್ದಿದ್ದು ಕಾರ್ತಿಕ್ ಒಬ್ಬರೇ, ಆ ಕಾರ್ತಿಕ್ ಗೆದ್ದಾಗ ಭಾಳ ಸಂತೋಷ ಪಟ್ಟರು. ಇವತ್ತು ನಮ್ಮ ವೇದಿಕೆಗೆ ಬಂದಿದ್ದಾರೆ, ಒಂದು ಸಿನಿಮಾನ ಮಾಡಿದ್ದಾರೆ. ಇನ್ನೂ ಚಿತ್ರರಂಗದಲ್ಲಿ ಒಳ್ಳೆ ಯಶಸ್ಸು ದೊರಕಲಿ. ನಮ್ಮ ಬಾಮ ಹರೀಶಣ್ಣ ಅಂತವರು ಅವ್ರಿಗೆ ಪ್ರೋತ್ಸಾಹ ಮಾಡಿ ಒಳ್ಳೆ ಒಳ್ಳೆ ಚಿತ್ರಗಳಿಗೆ ಅವಕಾಶ ಕೊಡಿ. ಅವ್ರ ಚಿತ್ರಗಳೇನಾದರೂ ತೆರೆಗೆ ಬಂದಾಗ ನೀವು ನೋಡಿ ಪ್ರೋತ್ಸಾಹ ಮಾಡಿ. ಹಾಗೆ ಅನನ್ಯ ಅಯ್ಯರವರು ಅಷ್ಟೇ, ಯಾವುದೇ ಕನ್ನಡದ ಸಾನ್ಯ ಅಯ್ಯರ್, ಕನ್ನಡದ
ಚಿತ್ರಗಳನ್ನ ನೋಡೋ ಮೂಲಕ ಅವರಿಗೆ ಬೆಂಬಲ. ಬ್ಯೂರೋ ರಿಪೋರ್ಟ್, ಅಯ್ಯನ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯೋರ್ ರೆಸ್ಯೂಮ್ ಟು 9482633333.